ವೀಕ್ಷಕರೆ ನಮಸ್ಕಾರ ಹಾನಗಲ್ ಉಪಚುನಾವಣೆ ಸಂಬಂಧಪಟ್ಟಂತೆ ಜನಗಳ ಅಭಿಪ್ರಾಯ ಸಂಗ್ರಹ ಮಾಡುವಂತ ದೃಷ್ಟಿಯಲ್ಲಿ ಊರೂರುಗಳ ಮೇಲೆ ಓಡಾಡುತ್ತಿದ್ದೆ ಸೋ ಹಾನಗಲ್ ಗೆ ಹೋಗುವಂತ ಸಂದರ್ಭದಲ್ಲಿ ಅಕ್ಕಿ ಆಲೂರ್ ಎಂಟ್ರಿ ಆಗ್ತಿದ್ದ ತಕ್ಷಣ ಇಲ್ಲ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಲಿಸಿದ್ವಿ ಸೋ ಇಲ್ಲಿ ಕೂತಿದ್ರೋಗೆ ಮಾತಾಡ್ತಾ ಇದ್ವಿ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಸಂಜು ಟೀ ಚವಾಣ ಸಂಜು ಅವರೇ ಬೈಲಕ್ಷ ಮುಂದೈತೆ ನಿಮ್ಮ ಕ್ಷೇತ್ರಕ್ಕೆ 40 ವರ್ಷಗಳ ಕಾಲ ಮನೋಹರ್ ತಹಶೀಲ್ದಾರ್ ಮತ್ತೆ ಉದಾಸಿಯವರು ಇಬ್ಬರೇ ಶಾಸಕರಾಗಿದ್ದರು ಈ ಕ್ಷೇತ್ರಕ್ಕೆ ಈಗ ಅವರಿಬ್ಬರು ಚುನಾವಣೆ ಆಗಿಲ್ಲ ಉದಾಸಿಯವರು ಬದುಕಿಲ್ಲ ಮನೋಹರ್ ತಹಶೀಲ್ ಟಿಕೆಟ್ ಇಲ್ಲ ಕಾಂಗ್ರೆಸ್ ಇಂದ ಶ್ರೀನಿವಾಸ್ ಮಾನೆ ಬಿಜೆಪಿ ಇಂದ ಸಜ್ಜನ್ ಅವರು ಹಾಗೆ ಜೆಡಿಎಸ್ ಇಂದ ಶೇಖ್ ಅವರು ಚುನಾವಣೆ ನಿಂತವರೆ ನಿಮ್ಮ ಆಯ್ಕೆ ಯಾರು ಈ ಸಾರಿ ಏನು ಕತೆ ನಮ್ಮ ಈ ವರ್ಷ ನಮಗೆ ಶ್ರೀನಿವಾಸ್ ಮಾನೆ ಅವರೇ ನಮ್ಮ 3 ವರ್ಷದಿಂದ ನಮಗೆ ಈ ಕಡೆ ನಮಗೆ ಉದಾಸಿಯವರು ಆದರೆ ಅವರು ಯಾರು ಪಕ್ಷದವರು ಏನು ಮಾಡಿಲ್ಲ ಈ ಕಡೆ ನಮಗೆ ಲಾಕ್ ಡೌನ್ ಇದ್ದಾಗೆ ನಮಗೆ ಪೂರ್ತಿಯಾಗಿ ನಮ್ಮ ಶ್ರೀನಿವಾಸ್ ಮಾನೆ ಅವರು ಪ್ರತಿ ಒಂದು ಕೆಲಸಕ್ಕೆ ಸಹಾಯ ಆಗಿದ್ದಾರೆ ಅದರ ಸಲುವಾಗಿ ನಾವು ಶ್ರೀನಿವಾಸ್ ಮಾನೆ ಅವರಿಗೆ ನಮ್ಮದು ಏನು ಇರೋದು ವೋಟ್ ಅವರಿಗೆ ಹಾಕೋದು ಈ ಸಜ್ಜನ್ ಬಿಜೆಪಿ ಅವರ ಏನು ಕತೆ ಅವರದು ನಮ್ಮದು ಹನಗ ಹವೇರಿ ಜಿಲ್ಲಾ ಅವರದು ನಮ್ಮದು ಈ ಕಡೆ ಅವರು ಬಂದು ಏನು ಮಾಡೇ ಇಲ್ಲ ಅವರು ನಮ್ಮದು ಗುಡಗಾಡು ಮಾರಿದ್ದಾರೆ ಅವರು 25 ಎಕರೆನು ಮಾರಿದ್ದಾರೆ ಅವರು ನಮ್ಮದು ಶುಗರ್ ಫ್ಯಾಕ್ಟರಿ ಇದ್ದಿದ್ದು ಖಾಲಿ ಚೀಲಾನು ಮಾರಿದ್ದಾರೆ ಅವರು ನಮಗೆ ಏನು ಉಳಿಸಿಲ್ಲ ನಮ್ಮ ಗ್ಯಾಸ್ ಸಿಲಿಂಡರ್ ನಮಗೆ 960 ರೂಪಾಯಿ ಮಾಡಿದ್ದಾರೆ ಅವರು ಪೆಟ್ರೋಲ್ ರೇಟ್ 160 ರೂಪಾಯಿ ಮಾಡಿದ್ದಾರೆ ಅವರು ಡೀಸೆಲ್ ರೇಟ್ 100 ರೂಪಾಯಿ ಮಾಡಿದ್ದಾರೆ ಅವರು ನಮಗೆ ಏನು ಉಳಿತಾಯ ಆಗಿಲ್ಲ ನಮಗೆ ಏನು ಅವರಿಂದ ಲಾಭ ಇಲ್ಲ ನಮ್ಮ ಶ್ರೀನಿವಾಸ್ ಮಾನೆ ಅವರಿಗೆ ನಮ್ಮ ಭೂಮತದಿಂದ ನಾವು ಆರಿಸಿ ತರ್ತೀವಿ 99% ಅವರಿಗೆ ಬರುತ್ತೆ ಅವರಿಗೆ ಹೋಟ್ ಬರುತ್ತೆ ಬ್ರದರ್ ನಮಸ್ಕಾರ ಓಟ್ ಇದೆಯಾ ಓಟ್ ಐತಾ ಇಲ್ವಾ ಮಾತಾಡ ಯಾಕೆ ನಾಚ್ಕೋತಾ ಇದ್ದೀರಿ ಹೇಳಿ ಪರವಾಗಿಲ್ಲ ಹೆಸರೇನು ಹೇಮಂತ್ ಪರವಾಗಿಲ್ಲ ಮಾನೆ ಏನು ಮಾಡ್ತಿದ್ದೀರಿ ಹೇಮಂತ್ ಏನಿಲ್ಲ ಸರ್ ವರ್ಕ್ ಮಾಡ್ತಾ ಇದ್ದೀವಿ ನಾವು ಗಾಟಿ ಗಾರಿ ಕೆಲಸ ಮಾಡ್ತೀವಿ ಗಾರಿ ಕೆಲಸ ಮಾಡ್ತೀರಾ ನಿಮಗೆ ಓಟ್ ಯಾರಿಗೆ ಸರಿ ನಾನು ಈ ಸಲ ಓಟ್ ನಮ್ಮ ಮನೆಗೆ ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ ನಾವು ಲಾಸ್ಟ್ ಟೈಮ್ ನಾವು ಎಲ್ಲ ಫಸ್ಟ್ ಇಂದಾನೆ ನಾವು ಕಾಂಗ್ರೆಸ್ ಪಕ್ಷನೇ ಬಂದಿದ್ದೀವಿ ಈ ಸಲನೂ ಅದೇ ಅಂದ್ರೆ ಇವರು ಈ ಸಾರಿ ಮನೆಗೆ ಹಾಕ್ತೀವಿ ಕಳೆ ಮೊದಲು ಕೂಡ ಮನೆಗೆ ಹಾಕ್ತಿದ್ವಿ ಈಗ ಮನೆಗೆ ಹಾಕ್ತೀವಿ ಅಂತ ಹೇಳ್ತಾರೆ ಸೋ ಹಾಗಾಗಿ ಅಮ್ಮ ಆನಗಲ್ ಓಟ್ ಇದೆಯಾ ಅಮ್ಮ ಇಲ್ಲಿ ನಿಮ್ಮದು ಒಂದು ಸ್ವಲ್ಪ ಹಂಗೆ ಸೈಡ್ ಬನ್ನಿ ಅಮ್ಮ ಪರವಾಗಿಲ್ಲ ಏ ಪರವಾಗಿಲ್ಲ ಬನ್ನಿ ಅಮ್ಮ ಅಪ್ಪ ನಮಸ್ಕಾರ ನಮಸ್ಕಾರ ಹೆಸರು ಶೇಖಪ್ಪ ಶೇಖಪ್ಪ ಅವರು ವ್ಯವಸಾಯ ಮಾಡ್ತಿದ್ದೀರಾ ನಾವು ಕೂಲಿ ಕೆಲಸ ಮಾಡ್ತೀವಿ ಕೂಲಿ ಕೆಲಸ ಮಾಡ್ತೀವಿ ಹೆಂಗೈತೆ ಜೀವನ ಜೀವನ ಏನ್ರಿ ಬಾರಿ ಕಷ್ಟ ರೀ ನಮಗೆ ಹಾ ಕಷ್ಟ ಬಹಳ ಆಗಿದೆ ಕಷ್ಟ ಬಹಳ ದುಡ್ಕಬೇಕು ತಿನ್ಬೇಕು ಅವ್ರದ್ದು ಅವ್ರದ್ದು ಇರೋದು ಒಂದು ಹೊಲ ಇಲ್ಲ ಒಂದ್ ಮನಿ ಇಲ್ಲ ರೀ ಯಾರು ಇವತ್ತವರೆಗೂ ಸಹಾಯ ಮಾಡಿಲ್ಲ ಅವ್ರಿಗೆ ಸುಮ್ನೆ ಇದ್ದಿದ್ದ ಜಗದಾಗ ಕಟ್ಕೊಂಡಿದ್ದಾರೆ ಮನಿ ಆದ್ರೂ ಒಬ್ರು ಹಿಂತಲ್ಲೇ ಐತಿಪ್ಪ ಒಂದ್ ಅವ್ರಿಗೆ ಒಂದು ನೆಲೆ ಮಾಡ್ಬೇಕಂತ 40 ವರ್ಷ ಆಯ್ತು ಇನ್ನು ಇದಾಗಿ ಒಂದ್ ಯಾರು ಇದು ಮಾಡ್ಕೊಟ್ಟಿಲ್ಲ ಒಂದ್ ಮುಂದ್ ಬಂದು ಅವ್ರ ಒಂದ್ ಅವ್ರಂತ ಹೆಸರು ಒಂದ್ ಜಗ ಮಾಡ್ಕೊಟ್ಟಿಲ್ಲ ಒಂದ್ ಮನಿ ಮಾಡ್ಕೊಟ್ಟಿಲ್ಲ ಏನ್ ಹೇಳ್ತಿರ್ತಾವ್ ಏನ್ ಬೇಕು ಅಂತ ಹೇಳ್ತೀರಿ ಈಗ ನಮ್ಗ ಹೇಳ್ರಿ ಮನಿ ಆಗ ಮನಿ ಆಗ್ಬೇಕ್ರಿ ಫಸ್ಟ್ ಯಾರು ಒಬ್ರು ಹೆಲ್ಪ್ ಮಾಡಿಲ್ಲ ಅಂತೀರ ನೀವು ಮಾಡಿಲ್ರಿ ಓಟ್ ಹಾಕ್ತಾನೆ ಇದಿರ್ತಾನೆ ನೀವು ಮಾಡ್ಕೊಡ್ತೇವೆ ಅಂದ್ರೆ ನಿಮ್ಗೆ ಹಾಕದು ನಿಮ್ಮ ಮತ್ತೊಂದ್ ವರ್ಷಕ್ಕೆ ನೀವು ಮಾಡ್ತೇವೆ ನಿಮ್ಗೆ ಹಾಕ್ಯಂತಾನೆ ಹೋಗಿರ್ ನಾವೇನ್ ಬಿಟ್ಟಿಲ್ಲ ದೇವ್ರಿಗೆ ಹೊಂಟವಿ ಓಕೆ ಈಗ ಚುನಾವಣೆ ಬಂದೈತೆ ಈಗ ಓಟ್ ಹಾಕ್ಬೇಕು ನೀವು ಯಾರಿಗೆ ಹಾಕ್ತೀರಿ ಯಾರು ಮಾಡ್ಕೊಟ್ರ ನೀವು ಮಾಡ್ಕೊಡ್ತೇವೆ ಅಂದ್ರೆ ನಿಮಗ ನೀವು ಯಾರು ಮಾಡ್ಕೊಡ್ತಾರ ಅವ್ರು ಸಹಾಯ ಮಾಡ್ಕೊಡ್ತೇವೆ ಅಂತಾರ ಅವ್ರಿಗೆ ಹಾಕ್ತೇವೆ ನೋಡಿ 40 ವರ್ಷದಿಂದ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಳ್ಳಲಿಲ್ಲ ಇವರು ಆಶ್ವಾಸನೆಗೆ ಹೋಗಿ ಹೋಗಿ ಓಟ್ ಹಾಕ್ತಾನೆ ಇದ್ರೆ ಆಗ್ಲಿಲ್ಲ ಹಾಕ್ಲಿಲ್ಲ ಅಂದ್ರೆ ಇದ್ದು ಸತ್ತಂಗ ನಾವು ಹಾಕ್ಲಿದ್ರೆ ಅದೇನು ಅವ್ರು ಬರಂಗ್ ಬರ್ತಾರ ಆ ಲೆಕ್ಕದಿಂದ ನಾವು ಹಂಗ ಹಾಕ ಅಂತಾನ ಹೋಗಿ ಅಂತ ಉದ್ದೇಶಕ್ಕೆ ಹಾಕದ್ರಿ ಯಾರು ಇದು ಮಾಡ್ತಾರೋ ಗೊತ್ತಿಲ್ಲ ಸಹಾಯ ಮಾಡ್ತಾರ ಆಶ್ವಾಸನೆಗೆ ಹಾಕ್ತಾ ಇದ್ದೇವೆ ಜನನಾಯಕರಿಗೆ ನಾಚಿಕೆ ಆಗಬೇಕು ಇವ್ರು ನಮ್ಮ ಅಕ್ಕನ ಹಾಕ್ಲೇಬೇಕು ಆ ಅಕ್ಕ ಚಲಾಯಿಸ್ಲೇಬೇಕು ಅದು ಮಿಸ್ ಮಾಡ್ಕೋಬಾರ್ದು ಅವ್ರು ಹೇಳೋದು ಹೇಳ್ತಾರೆ ಮಾಡೋದು ಮಾಡ್ತಾರೆ ನಾವು ಓಟ್ ಹಾಕೋದು ಮಿಸ್ ಮಾಡಬಾರ್ದು ಹಾಕ್ಬೇಕು ಅನ್ನೋ ಜವಾಬ್ದಾರಿ ಮರೀತಾ ಇದ್ದಾರೆ ಇವರು ಇವ್ರ ಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಹಂಗೆ ಓಟ್ ಹಾಕ್ಸ್ಕೊಂಡವ್ರು ಇವ್ರ ಜವಾಬ್ದಾರಿ ಮರೆಯುವಂಥ ಕೆಲಸ ಮಾಡಿದ್ರೆ ಆ ಸಂವಿಧಾನಕ್ಕೆ ಆ ಒಂದು ಚುನಾವಣೆಗೆ ಆ ಒಂದು ಶಾಸಕತ್ವಕ್ಕೊಂದು ಬೆಲೆ ಓಟ್ ಹಾಕ್ಸ್ಕೊಂಡು ಹೋಗೋದು ಆಮೇಲೆ ಮರ್ತ್ಕೊಳ್ಳೋದು ಮತ್ತೆ ಓಟ್ ಕಳಕ್ಕೆ ಮನೆ ಬಾಗ್ಲಿಗೆ ಬರೋದು ಈ ಕೆಲಸ ಮಾಡಿದಾಗ ಇಂಥವ್ರಲ್ಲಿ ಆಕ್ರೋಶ ಕೋಪ ಸಿಟ್ಟಿದೆಯಲ್ಲ ಅದು ಹಿಂಗೆ ಕಾಡುತ್ತೆ ನಾನು ಇವ್ರನ್ನ ಯಾವ ಪಕ್ಷಕ್ಕೆ ಹಾಕ್ತೀರಿ ಏನಾಗ್ತೀರಿ ಅಂತ ಕೇಳಲ್ಲ ಯಾಕೆಂತಂದರೆ ಯಾರೂ ಸಹ ಇವ್ರ ಮನೆಗೆ ನಿಂತಿಲ್ಲ ಹಾಗಾಗಿ ಅವ್ರು ಯಾರಿಗೆ ಹಾಕ್ಬೇಕು ಅನ್ಸೋದು ಯಾರು ಕೇಳ್ತಾರೆ ಹಾಕೊಂಡು ಹೋಗ್ತಾರೆ ಆದರೆ ಇವ್ರ ಪರವಾಗಿ ನಿಲ್ಲದೆ ಇರ್ತಕ್ಕಂಥ ನಾಯಕರಿಗೆ ನಾಚಿಕೆ ಆಗಬೇಕು ನಾನು ಹೇಳ್ತೀನಿ ಥ್ಯಾಂಕ್ ಯು ಅಮ್ಮ ಒಳ್ಳೇದಾಗಲಿ ನೋಡಿ ಎಸ್ ಇದು ಹಂಗೆ ಗಾಡಿಯಲ್ಲಿ ಆಗಲೇ ಇದ್ದಾರೆ ಇವರು ಮಾತಾಡ್ಸ್ತೀನಿ ಸರ್ ನಮಸ್ಕಾರ ಏನು ಗಾಡಿ ಮೇಲೆ ಬಿ ಜೆ ಪಿಗೆ ಕ್ರಮ ಸಂಖ್ಯೆ 2 ಹಾಕೊಂಡಿದ್ದೀರಿ ಏನು ಕತೆ ಗೆಲ್ಲುತ್ತಾ ನಿಮ್ಮ ಪಕ್ಷ ಹೆಂಗೆ ಸರ್ ಹೆಂಗೆ ಹೇಳಕ್ಕೆ ಸರ್ ಬಿ ಜೆ ಪಿನ ಮಾಡೋದು ನಾವು ನೀವು
ಬಿಜೆಪಿನೆ ಬರಲಿ ಅಂತೇವೆ. ಈಗ ಗಾಡಿ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಹೆಚ್ಚಿಗೆ ಆಗಿರೋದೇನ ಸಮಸ್ಯೆ ಅನ್ಸಿದ್ಯಾ? ಏನ್ ಕತೆ ಈಗ ಸಮಸ್ಯೆ ಅಂತಂದ್ರೆ ಎಲ್ಲರಿಗೂ ಸಮಸ್ಯೆ ಆಗಿರತ್ತರಿ. ಅವ್ರು ಬಂದ್ರೆ ಸಮಸ್ಯೆನೆ, ಇವ್ರು ಬಂದ್ರೆ ಸಮಸ್ಯೆನೆ. ಹೌದಾ? ಅವ್ರು ಬಂದ್ರು ಹಂಗೆ ಹೇಳ್ತಿದ್ರು. ಹೌದಾ? ಇವ್ರು ಬಂದ್ರೆ ಹಿಂಗೆ ಹೇಳ್ತಾರೆ. ಯಾರು ಸಮಸ್ಯೆ ಎಲ್ಲರಿಗೂ ಬರ್ತಾವೆ ಸಮಸ್ಯೆ ಅಂದ್ರೆ. ಹೌದಾ? ಮನುಷ್ಯನ ಮಾಡೋದು ಯಾರು ಬರ್ತಾವೆ ಮನ ಸಮಸ್ಯೆ? ಹೌದಲ್ರಿ ಸರ್. ಹಂಗೆ ಸರ್, ಒಂದು ನಿಮಿಷ ಬನ್ನಿ. ನಿಮ್ಮ ಪಕ್ಷ ಗೆಲ್ಲುತ್ತೆ ಅಂತೀರ ನಿಮ್ಮ ಕ್ಯಾಂಡಿಡೇಟ್ ಆಗಿದ್ರೆ? ಹೌದ್ರಿ, ಕೇಳ್ತೈತ್ರಿ. ಇವರು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಗೆಲ್ಲತ್ತೆ ಅನ್ನೋ ಭರವಸೆ ಅವ್ರು ವ್ಯಕ್ತಪಡಿಸ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ತಮ್ಮ ಹೆಸರು? ನಮ್ಮ ಹೊನ್ನಪ್ಪ ಸರ್. ಹೊನ್ನಪ್ಪನವರೇ, ಚುನಾವಣೆ ಬೈ ಎಲೆಕ್ಷನ್ 40 ವರ್ಷ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯನ್ನ ಉದಾಸಿ ಅವರು ಮನೋಹರ್ ತಹಶೀಲ್ದಾರ್ ಆಳ್ವಿಕೆ ಮಾಡವ್ರೆ. 6 ಸಾರಿ ಉದಾಸಿ ಅವರು, 4 ಸಾರಿ ಮನೋಹರ್ ತಹಶೀಲ್ದಾರ್ ಅವರು. ಈಗ ಉದಾಸಿ ಅವರು ತೀರ್ಕೊಂಡ್ರು, ಚುನಾವಣೆ ಬಂತು. ಸೊ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಮಾನೆ ಮತ್ತೆ ಸಜ್ಜನ್ ಅವರು, ಶೇಖ್ ಅವರು ಕೆ ಆರ್ ಎಸ್ ಪಕ್ಷದಿಂದ ನಿಂತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನಾವೇನು ಹೇಳ್ಬೇಕು ಸರ್? ನಾವು ಎದ್ರ ಬಗ್ಗೆ ಹೇಳ್ತಾಬೇಕು? ನಾವು ಎದ್ರ ಬಗ್ಗೆ ನೌಕರದಾರ ಹಾಕೋ ಸರ್, ಇದ್ರ ಬಗ್ಗೆ ಏನು ಮಾತಾಡಕ್ಕೆ? ಓಕೆ, ನಾನು ಇವ್ರನ್ನ ನೆಕ್ಸ್ಟ್ ಪ್ರಶ್ನೆ ಕೇಳೋದೇ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮ್ಮ ಹೆಸರು ಶ್ರೀಶೈಲ್. ಶ್ರೀಶೈಲ್ ಅವರೇ, ಚುನಾವಣೆನಾಗೆ ಯಾರಿಗೆ ನೀವು ಸಪೋರ್ಟ್ ಮಾಡ್ಲಿಕ್ಕತ್ತೀರ? ನಾವು ಕಾಂಗ್ರೆಸ್. ಮೊದಲಿಂದ ಕಾಂಗ್ರೆಸ್? ಹಾಂ, ಮೊದಲಿನ ಕಾಂಗ್ರೆಸ್. ಈ ಸರ್ ಯಾರು ಗೆಲ್ತಾರೆ ಚುನಾವಣೆನಾಗ? ಈ ಶ್ರೀನಿವಾಸ್ ಮಾನೆ. ಕಾಂಗ್ರೆಸ್ ಕಾರ್ಯಕರ್ತರು ಸಂಪೂರ್ಣವಾದ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮನೆ ಗೆಲ್ತಾರೆ ಅಂತ. ಬಿಜೆಪಿಯವರು ನಮ್ಮವ್ರು ಗೆಲ್ತಾರೆ ಅಂತ ಅವ್ರು ಹೇಳ್ತಾರೆ. ಆದರೆ ಜನಸಾಮಾನ್ಯರು ಅವರವ್ರ ಒಪಿನಿಯನ್ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಹಂಗೆ ಇಲ್ಲಿ ಟೀ ಕೂಡ ಮಾಡ್ತವ್ರೆ, ಅವ್ರನ್ನೂ ಹಂಗೆ ಮಾತಾಡ್ಸ್ಕೊಬಿಡ್ತೀನಿ. ಸರ್ ನಮಸ್ಕಾರ. ತಮ್ಮ ಹೆಸರು? ತಮ್ಮ ಹೆಸರು ಶೇಖಪ್ಪ. ಶೇಖಪ್ಪನವ್ರು, ಹೆಂಗೈತೆ ವ್ಯಾಪಾರ? ವ್ಯಾಪಾರ ಸಾಧಾರಣ ಆಯ್ತು ಸರ್. ಈಗ ಸಾಧಾರಣ, ಈಗ ಒಂದು 4 ದಿನ ಚಾಲು ಮಾಡಿರಿ. ಸಾಧಾರಣ ಆಯ್ತಾ? ಓಕೆ, ಟೀ ಕುಡಿಯೋಣ. ಹಾಂ, ಕುಡಿ. ಈಗ ಹಿಂಗೆ ಚುನಾವಣೆ ಸರಿ? ಚುನಾವಣೆ ಚಲೋ ಐತ್ರಿ. ಇದಕ್ಕೆ ಯಾರು ಗೆಲ್ಬೋದು ಇದ್ರಾಗ? ನಾವು ಯಾರು ಗೆಲ್ಬೋದು ಅಂತ ನಮ್ಗೆ ಹೇಳೋಕ್ಕಾಗಲ್ಲ ರೀ. ನಾನು ಇವ್ರನ್ನ ಜಾಸ್ತಿ ಪ್ರಶ್ನೆ ಮಾಡಲ್ಲ. ವ್ಯಾಪಾರ ವ್ಯವಹಾರ ಇದ್ರು ಜಾಸ್ತಿ ತೊಂದರೆ ಕೊಡಬಾರ್ದು, ಅವ್ರು ಇವ್ರಿಗೆ ಅವ್ರಿಗೆ ಅಂತ ಹೇಳಬಾರ್ದು. ನಮ್ಮ ಬ್ರದರ್ ಓಟಿದ್ಯಾ? ಬ್ರದರ್ ನಿಮ್ಮದು ಓಟಿದ್ಯಾ? ಓಟಿದ್ಯಾ? ಇದೇ ಫಸ್ಟ್ ಟೈಮ್? ಹೆಂಗೆ? ಇದು ಫಸ್ಟ್ ಟೈಮ್ ಓಟಿದೆ ಸರ್. ಯಾರು ಗೆಲ್ತಾರೆ ಸರ್? ಮಾನೆ ಸರ್. ಪಕ್ಕನಾ? ಪಕ್ಕ ಸರ್. ಮಾನೆ ಸರ್. ಮಾನೆ ಯಾಕೆ ಗೆಲ್ಬೇಕು? ಮಾನೆ ಒಳ್ಳೆ ಕೆಲಸ ಮಾಡೋದು, ಅದೇ ಸಲುವಾಗಿ ಗೆಲ್ಬೇಕು. ಸರ್ ನಿಂದು ಓಟಿದ್ಯಾ? ಇಲ್ಲ, ಹಾಗಾದ್ರೆ ನೀನು ಕೇಳಲ್ಲ ನಾನು. ಎಸ್, ಇದು ಅಕ್ಕಿ ಹಾಲವ್ರಿಗೆ ಎಂಟ್ರಿ ಆಗ್ಬೇಕಾದ್ರೆ ಸಿಗುವಂಥ ಜನರ ಅಭಿಪ್ರಾಯ ಆಗಿತ್ತು. ಅಲ್ಲಿ ನಡ್ಕೊಂಡು ಹೋಗೋರ್ನು ಕೂಡ ಮಾತಾಡಿಸ್ದೆ, ಇಲ್ಲಿ ಕೂತವ್ರನ್ನು ಕೂಡ ಮಾತಾಡಿಸ್ದೆ. ಒಬ್ಬರು ಬೆಲೆ ಏರಿಕೆ ಇದೆಲ್ಲ ಸಮಸ್ಯೆ ಆಗಿದೆ, ಹಾಗಾಗಿ ನಮಗೆ ಕಾಂಗ್ರೆಸ್ ನಮಗೆ ಬೇಕು, ಮಾನೆ ಕೆಲಸ ಮಾಡಿದ್ದಾರೆ ಅಂತ ಕೆಲವರು ಹೇಳಿದ್ರೆ, ಬಿ ಜೆ ಪಿ ನಮಗೆ ಬೇಕು, ಎಲ್ಲ ಬಂದಿದ್ರು ಇದೇ ಕತೆ, ಹಾಗಾಗಿ ನಾವು ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಅಂತ ಕೆಲವರು ಹೇಳ್ತಾರೆ. ಏನೇ ಆಗಲಿ, ಆನೇಗಲ್ ಬೈ ಎಲೆಕ್ಷನ್ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ಟಫ್ ಫೈಟ್ ಏರ್ಪಟ್ಟಿದೆ. ಬಟ್ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ, ಹಾಗೆ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋದು ಅವರ ಅಭಿಪ್ರಾಯ. ಏನೇ ಆಗಲಿ, 30 ಜನ ಓಟ್ ಹಾಕ್ತಾರೆ, 2ನೇ ತಾರೀಕು ಕೌಂಟಿಂಗ್ ಮಾಡ್ತಾರೆ. ಜನಾಭಿಪ್ರಾಯವನ್ನು ಮತ್ತಷ್ಟು ನಾನು ತಿಳಿಸ್ತೇನೆ. ಸಾಧ್ಯ ಆದರೆ ಇಲ್ಲಿ ಗಾಡೀಲಿ ಹೋಗೋರ್ನು ಕೂಡ ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ, ಇಲ್ಲ ಅವ್ರು ಮಾತಾಡಲ್ಲ ಅನ್ಸುತ್ತೆ. ಏನೇ ಮತ್ತಷ್ಟು ಜನ ಸರ್ ಏನು ಹೇಳ್ತಾ ಇದ್ರಿ? ಹೇಳಿ. ಬೆಟ್ಟು ಕಟ್ತೇವ್ರಿ ಈ ವರ್ಷ, ಕಾಂಗ್ರೆಸ್ ಗೆದ್ದೆ ಗೆಲ್ತೆ ಅಂತೇಳಿ ಬೆಟ್ಟು ಕಟ್ತೇವೆ. ಹೌದಾ? 100% ನಮ್ಮ ಲಕ್ಷಕ್ಕೆ ಅವ್ರು 80,000, ನಮ್ಮ ಲಕ್ಷ ಅವ್ರದ್ದು 80,000, ಕಾಂಗ್ರೆಸ್ಸೇ ಬರುತ್ತೆ. ಭಾಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದಾರೆ ಕಾಂಗ್ರೆಸ್ಸೇ ಬರುತ್ತೆ ಅಂತ. ಇದು ಇವ್ರ ಅಭಿಪ್ರಾಯ ಆಗಿತ್ತು. ಹಾಂ ಸರ್, ಕೇಂದ್ರ ಸರ್ಕಾರನಾಗ ಎಲ್ಲ ಅವರು ಅದಾರೆ, ಬಿ ಜೆ ಪಿ ಅದಾರ. ಪೆಟ್ರೋಲ್, ಡೀಸೆಲ್, ಆಮ್ಯಾಗ ಒಳ್ಳೆಣ್ಣೆ, ಆಮ್ಯಾಗ ಸಿಲಿಂಡರ್ ಎಲ್ಲ ದುಬಾರಿ ಮಾಡ್ರಿ ಅದಕ್ಕೆ ಅಂತೇಳಿ. ಹಾಂ, ನಮ್ಮ ಕರ್ನಾಟಕದ ಸರ್ ಇದು ಒಳ್ಳೆಣ್ಣೆ ಕಂಪ್ನಿನ ಮುಚ್ಚಿಸ್ಬಿಟ್ಟಾರ್ರಿ ಸರ್ ಅವರು. ಈ ವರ್ಷ ನಮಗೆ 160 ರೂಪಾಯಿಗೆ ಲೀಟ್ರ್ ಎಣ್ಣೆ, ಒಳ್ಳೆಣ್ಣೆ ಈ ಆಕಾರ ಎಣ್ಣೆ ಏರಿದ್ರೆ ನಾವು ಪದಾರ್ಥ ಹೆಂಗೆ ತಿಂದು ತೊಗೊಂಡು ತಿನ್ಬೇಕ್ರಿ ಬಡವರು? ಇವರೆಲ್ಲ ತೊಗೊಂಡು ಬಂದು ಜಿ ಎಸ್ ಟಿ ಅಂತೇಳಿ ಹಾಕ್ಬಿಟ್ರು ಸರ್. ನಾವು GST ಅವ್ರಿಗೆ ಕೊಟ್ಟು ನಾವು ಹೆಂಗೆ ಉಳಿತಾಯ ಆಗ್ಬೇಕ್ರಿ? 250 ರೂಪಾಯಿ ಕೂಲಿ ಕೊಡ್ತಾರೆ ನಮಗೆ. ಇವರಿಗೆ 160 ರೂಪಾಯಿ ಕೊಟ್ಟರೆ ನಮಗೇನು ಉಳಿತಾಯ ಆಯ್ತ್ರಿ ಸರ್? ಅಕ್ಕಿ ಹೆಂಗೆ ತರಬೇಕು, ಬೆಳೆ ಹೆಂಗೆ ತೊಗೊಂಡು ಬರಬೇಕು? ಬರೀ ಎಣ್ಣೆಗೆ ಕೊಟ್ಟರೆ ನಮ್ಗೆ ಉಳಿತಾಯ ಇಲ್ಲ. ಅವರು ಇವ್ರಿಗೆ ಯಾಕೆ ತಂದು ನಾವು ಏನು ಉಪಯೋಗ ಮಾಡಬೇಕು? ಎಸ್, ಇದು ಇವ್ರ ಅಭಿಪ್ರಾಯ. ಯಾವ ಕಾರಣಕ್ಕೆ BJP ಗೆ ನಾವು ಓಟ್ ಹಾಕೋದಿಲ್ಲ ಅಂತ. ಬಟ್ ಇವ್ರು ಮೊದಲಿಂದ ಆಗಲೇ ಹೇಳಿದ್ರು ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ವಿ, ಈ ಸರ್ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಇವ್ರ ಅಭಿಪ್ರಾಯ. ಬಟ್ BJP ಸರ್ಕಾರದಿಂದ ಏನು ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಇವರ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ ಮತ್ತಷ್ಟು ಜನರ. ಮೇಲೆ ಸರ್ಕಾರ ಇವ್ರದ್ದೇ, ತೆಳಗೆ ಸರ್ಕಾರ ಇವ್ರದ್ದೇ, ಎರಡೂ ಇಂಕೋಲಿದ್ರು. ಬೆಲೆ ಏರಿಕೆ ಆಗ್ತಾ ಇದೆ ರೈತರು ಬೆಲೆ. ನಾವು ಇವತ್ತು ತಗೊಂಡಿರೋದು ಗೊಂಜಾಳ ರೇಟು ತೊಗೊಳೋದು 2,000 ಹಾಕ್ತಾರೆ, ನಮ್ಮ ಗೊಂಜಾಳ ಬಂದಾಗೆ 1,100 ರೂಪಾಯಿ ಹಾಕ್ತಾರೆ ಇವರು. ಯೂರಿಯಾ ಗೊಬ್ಬರ 390 ರೂಪಾಯಿ ಹಾಕ್ತಾರೆ, ಮತ್ತು DAP 1,400 ರೂಪಾಯಿ ಹಾಕ್ತಾರೆ. ನಾವು ಹೆಂಗೆ ಉಳಿತಾಯ ಮಾಡಬೇಕು? ರೈತರು ಹೆಂಗೆ ಉಳಿಬೇಕು, ಬಡವರು ಹೆಂಗೆ ಉಳಿಬೇಕು, ಅದನ್ನು ವಿಚಾರ ಮಾಡಬೇಕು ಇವರು. ಗೌರ್ಮೆಂಟು ಇವರಿಗೆಲ್ಲ ನಾವು ಕೊಟ್ಟು ನಮ್ಗೆ ಏನು ಉಳೀತು?
ಪ್ರತಿ ಒಂದು ಬೆಲೆನೂ ಏರಿಸ್ತಾ ಇದ್ದಾರೆ ಇವರು. ಎಸ್ ನಿಮ್ಗೆ ಗೊತ್ತಿರಲಿ, ಕೇವಲ ನಗರ ಪ್ರದೇಶದಷ್ಟೇ ಅಲ್ಲ, ಹಳ್ಳಿಯಲ್ಲಿ ಕೂತವರು ಇಲ್ಲಿ ಕೂತ್ಕೊಂಡು ಮಾತಾಡೋರು ಸಹ ಆ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಅಂದರೆ ಕೇವಲ ಪೆಟ್ರೋಲ್ ಬೆಲೆ ಅಲ್ಲ, ಇಲ್ಲಿ ಗೋವಿಂದ ಏನು ವ್ಯತ್ಯಾಸ ಆಗ್ತದೆ, ಇವ್ರು ಖರೀದಿ ಮಾಡ್ಬೇಕಾದ್ರೆ ಗೋವಿಂದ ಜೋಳದ ದರ ಏನು, ಇವ್ರು ಮಾರಬೇಕಾರೆ ಎಂದರ ಉಪ್ಪಿನ ದರ ಏನು, ಎಣ್ಣೆ ದರ ಏನು, ಎಲ್ಲವನ್ನೂ ಸಹ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಕೆಲವರು ಅವರಿದ್ದಾಗಲೂ ಮಾಡೋರು, ಇವರಿದ್ದಾಗಲೂ ಮಾಡೋರು, ಅದೇನು ವ್ಯತ್ಯಾಸ ಅಂತ ಬಿ ಜೆ ಪಿಯವರು ಹೇಳಿದರೆ ಇಲ್ಲ, ಇದು ಭಾಳಷ್ಟು ಸಮಸ್ಯೆ ಆಗ್ತದೆ ಅನ್ನೋದು ಇವ್ರ ಮಾತು. ಮತ್ತಷ್ಟು ಜನರ ಅಭಿಪ್ರಾಯವನ್ನು ತಿಳಿಸ್ತೇನೆ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.